ರಾಜ್ಯದ 9ನೇ ವಿಮಾನ ನಿಲ್ದಾಣ ಇದು ನೋಡಿ ನಮ್ಮ ರಾಜ್ಯದಲ್ಲಿ 9 ವಿಮಾನ ನಿಲ್ದಾಣಗಳು ಇದ್ದಾವೆ ಅಂತ ಹೇಳ್ಕೊಳ್ಳಬಹುದು ಇನ್ನು ಮಧ್ಯ ಕರ್ನಾಟಕದ ಜನತೆಗೂ ಕೂಡ ಏ ಬರ್ರಿ ನಾವೇನು ಯಾವ ಈಗ ಬಸ್ ಟ್ರೈನ್ ಅಲ್ಲ ಬೇಗ ಹೋಗೋಣ ವಿಮಾನ ಇದೆ ಅಂತ ಬಹಳ ಮಧ್ಯಮ ವರ್ಗದ ಜನರು ಕೂಡ ಸುಲಭವಾಗಿ ಮಾತನಾಡಲಿಕ್ಕೆ ಅವಕಾಶ ಈ ಒಂದು ವಿಮಾನ ನಿಲ್ದಾಣ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಇವತ್ತು 80 ವರ್ಷ ತುಂಬತಾ ಇದೆ ಅವರ ಹುಟ್ಟು ಹಬ್ಬದ ದಿನವೇ ಅವರ ರಾಜಕೀಯ ತವರು ಜಿಲ್ಲೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಿರುವಂತ ಈ ನೂತನ ವಿಮಾನ ನಿಲ್ದಾಣ ಲೋಕಾರ್ಪಣೆಗೊಳ್ಳತಾ ಇದೆ 775 ಎಕರೆ ಪ್ರದೇಶದಲ್ಲಿ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ರಾಜ್ಯದ 9ನೇ ಹಾಗೂ ದೇಶದ 148ನೇ ವಿಮಾನ ನಿಲ್ದಾಣ ಮತ್ತು ನಮ್ಮ ರಾಜ್ಯದ 2ನೇ ಅತಿ ದೊಡ್ಡ ವಿಮಾನ ನಿಲ್ದಾಣದ ಆ ಒಂದು ಖ್ಯಾತಿಗೆ ಶಿವಮೊಗ್ಗ ಪಾತ್ರವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡುತ್ತಾರೆ ನನ್ನ ಸಹೋದ್ಯೋಗಿ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿ ಗೋವಾ ಮೋಹನ್ ಕೃಷ್ಣ ಮೋಹನ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಈಗ ನಿಮ್ಮದೇ ಸಮಾಚಾರ ನಾವು ಏನು ಪ್ರಶ್ನೆ ಕೇಳೋದೇನಿಲ್ಲ ಓವರ್ ಟು ಯು ಎಸ್ ರಾಘವ ಸೂರ್ಯ ಏನು ಇವತ್ತು ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಾರಂತದ್ದು ಸುಮಾರು 11:35 ರ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಮೊದಲನೇ ವಿಮಾನ ಒಂದು ಈ ಒಂದು ನೂತನ ನಿಲ್ದಾಣಕ್ಕೆ ಲ್ಯಾಂಡ್ ಆಗ್ತಿರಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಂತೆ ಸುಮಾರು 11:35 ಕ್ಕೆ ಬರುವಂತಹ ಪ್ರಧಾನಿ ಅವರು ಸುಮಾರು 1:30 ಕ್ಕೆ ಇಲ್ಲಿಂದ ತೆರಳಲಿದ್ದಾರೆ ಪ್ರಥಮವಾಗಿ ಏನು ಟರ್ಮಿನಲ್ ಗೆ ಆಗಮಿಸುವ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗಷ್ಟೇ ಏನು ಈ ಒಂದು ಅಡಿಕೆ ಹಾಳೆಯಿಂದ ತಯಾರಿಸಿದಂತಹ ಉತ್ಪನ್ನಗಳ ಬಗ್ಗೆ ಮಾತಾಡಿದ್ರು ಮನ್ ಕಿ ಬಾತ್ ನಲ್ಲಿ ಆ ಒಂದು ಸ್ಟಾಲ್ ನ ವೀಕ್ಷಣೆ ಮಾಡಿ ಆ ಒಂದು ಉತ್ಪನ್ನಗಳನ್ನ ವೀಕ್ಷಣೆ ಮಾಡ್ತಾರೆ 20 ನಿಮಿಷಗಳ ಕಾಲ ಟರ್ಮಿನಲ್ ಅನ್ನ ಅವರು ವೀಕ್ಷಣೆ ಬಳಿಕ ಅವರು ಏನು ಕಾರ್ಯಕ್ರಮದ ವೇದಿಕೆ ಅಂತ ಬರ್ತಾರೆ ಏನು ಇವತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ 80ನೇ ವರ್ಷದ ಬರ್ತ್ಡೇ ಕೂಡ ಜನ್ಮದಿನವನ್ನ ಆಚರಣೆ ಹಿನ್ನೆಲೆಯಲ್ಲಿ ಈ ಒಂದು ಏನು ವಿಮಾನ ನಿಲ್ದಾಣವನ್ನ ಲೋಕಾರ್ಪಣೆ ಮಾಡ್ತಾರಂತದ್ದು ಈ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸುಮಾರು 2 ಲಕ್ಷದಿಂದ 3 ಲಕ್ಷದವರೆಗೆ ಏನು ಜನರು ಆಗಮಿಸ್ತಾರಂತದ್ದು ಯಡಿಯೂರಪ್ಪರ ಅಭಿಮಾನಿಗಳು ಮೋದಿಯವರ ಅಭಿಮಾನಿಗಳು ಆಗಮಿಸ್ತಾರಂತದ್ದು ಬಿಜೆಪಿ ಓಕೆ ಮೋಹನ್ ಈಗ ಒಂದು ಕಡೆ ಬಿಎಸ್ವೈ ಹುಟ್ಟುಹಬ್ಬದ ಸಂಭ್ರಮ ಮತ್ತೊಂದು ಕಡೆ ವಿಮಾನ ನಿಲ್ದಾಣ ಲೋಕಾರ್ಪಣೆ ಇನ್ನೊಂದು ಕಡೆ ಮೋದಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರೋದು ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಇದು ಎಷ್ಟರ ಮಟ್ಟಿಗೆ ಖುಷಿಯ ಸಮಾಚಾರ ಮತ್ತು ರಾಜಕೀಯದ ಆಯಾಮದಲ್ಲಿ ನೋಡೋದಾದ್ರೆ ಈ ಒಂದು ದಿನ ಯಾವ ರೀತಿ ಭಾರತೀಯ ಜನತಾ ಪಕ್ಷದ ಪಾಲಿಗೆ ಒಂದು ಮಹತ್ವದ ದಿನ ಆಗಬಹುದು ಅಂತ ಅನ್ಸುತ್ತೆ ಹೌದು ರಾಘವ್ ಇದು ಅಲ್ಲಗಳಿವಂತಿಲ್ಲ ಯಾಕಂತ ಹೇಳಿದ್ರೆ ಈ ಮುಂಬರುವ 2 ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ಘೋಷಣೆ ಆಗಿರೋದ್ರಿಂದ ವಿಧಾನಸಭೆ ಚುನಾವಣೆ ಬರುತ್ತೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಮುಖ ಪಕ್ಷಗಳು ವಿವಿಧ ಪಕ್ಷಗಳನ್ನ ಕಾರ್ಯಕ್ರಮಗಳನ್ನ ಆಯೋಜಿಸಿವೆ ಪಾದಯಾತ್ರೆಗಳನ್ನ ನಡೆಸ್ತಾ ಇವೆ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸುಮಾರು 2 ರಿಂದ 3 ಲಕ್ಷ ಜನ ಶಿವಮೊಗ್ಗದ ಜನತೆ ಸೇರುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿರುವಂತದ್ದು ನಿಜಕ್ಕೂ ಕೂಡ ಈ ಒಂದು ಚುನಾವಣೆಗೆ ಸೂಚನೆ ಅಂತ ಚುನಾವಣೆಗೆ ತಯಾರಿ ಅಂತಾನೆ ಹೇಳ್ಬೋದು ರಾಘವ್ ಗಾಟ್ ಇಟ್ ಥ್ಯಾಂಕ್ ಯು ಮೋಹನ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ